ಮಾಡಿಸಿ. ನಮಸ್ಕಾರ. ನಾವು ಈಗ ನೀವು ನೋಡ್ತಾ ಇರೋದು ವಿಡಿಯೋ ಬಂದ್ಬಿಟ್ಟಿದ್ದು ಎಸ್ ಆರ್ ಕೆ ಟೆಂಪಲ್ ಆಫ್ ಆಯಿಲ್ಸ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರಿನ ಕುಮ್ಮಘಟ್ಟದಲ್ಲಿರುವ ಕಲ್ಲಿನ ಗಾಣ ಇದು. ಸೊ ಒಂದು ವಿಶೇಷತೆ ಏನು ಅಂದರೆ ಈ ಗಾಣದ್ದು ಅಂತಂದರೆ, ಬೇರೆ ನೀವು ಹೊರಗಡೆ ನೋಡಿದಾಗ ರೋಟ್ರಿ ಮಿಷಿನ್ ನೋಡಿರ್ತೀರ, ಕಬ್ಬಣ ಮತ್ತು ಕಬ್ಬಣ ಇರುತ್ತೆ. ಬಟ್ ಇನ್ನೊಂದು ಬಂದ್ಬಿಟ್ಟು ಇದಕ್ಕೆ ಕೋಲ್ಡ್ ಪ್ರೆಸ್ ಅಂತೇಳಿ, ವುಡ್ ಪ್ರೆಸ್ ಅಂತೇಳಿ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ಹೊರಳು ಕಲ್ಲಿದ್ದು, ಈ ಒಂದು ಹೊರಳು ಕಲ್ಲೇ ಒಂದು ಕಾಲು ಟನ್ ಬರ್ತಾ ಇದ್ದು ಫಿಕ್ಸ್ ಮಾಡಿ ಮಾಡುವಂಥದ್ದು. ಇದೊಂದು ಟೆಕ್ನಾಲಜಿ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಬೇರೆದ್ರಲ್ಲಿ ಏನಾಗುತ್ತೆ ಅಂದರೆ, ಮೆಟಲಲ್ಲಿ ವುಡ್ಡಲ್ಲಿ ಎಂದಾಗ ಹೊರಳು ಕಲ್ಲು ಒಂದಕ್ಕೆ ಎರಡು ಸುತ್ತುತ್ತೆ, ಬೇರೆದ್ರಲ್ಲಿ ಹೊರಳು ಕಲ್ಲು ಒಂದಕ್ಕೆ ಎರಡು ಸುತ್ತುತ್ತೆ. ಬಟ್ ಈ ಟೆಕ್ನಾಲಜಿನಲ್ಲಿ ಒಳಕಲ್ಲು ಸುತ್ತೋದಿಲ್ಲ, ಒಳಕಲ್ಲು ಸ್ಟಾಗ್ನೆಂಟ್ ಆಗಿರುತ್ತೆ. ಸೊ ಯಾವಾಗ ಸ್ಟಾಗ್ನೆಂಟ್ ಇರುತ್ತೆ ಅದು ಸುತ್ತದಾಗ ಹೀಟ್ ಜನರೇಟ್ ಆಗಲ್ಲ. ಈಗ ನೀವು ಬೇರೆ ಮಿಷಿನ್ನಲ್ಲಿ ಎರಡು ಉಜ್ಜಿದಾಗ ಹೀಟ್ ಬರುತ್ತೆ ನೋಡಿ, ಎರಡು ಕೈ ಈ ಥರ ಉಜ್ಜಿದ್ರೆ. ಇಲ್ಲಿ ಕಲ್ಲು ಸ್ಟಾಗ್ನೆಂಟ್ ಇರುತ್ತೆ, ಒನಕೆ ಮಾತ್ರ ನಿಧಾನಕ್ಕೆ ಉಜ್ಜುತ್ತೆ. ಸೊ ಹೇಗೆ ಮನೆಯಲ್ಲಿ ಒಳಕಲ್ಲು ಟೆಕ್ನಾಲಜಿ ನಾವು ಕೈಯಲ್ಲಿ ಸುತ್ತಿತ್ತೀವೋ, ಸೊ ಅದೇ ಟೆಕ್ನಾಲಜಿನ ಇಲ್ಲಿ ಬಳಸಿರುವಂಥದ್ದು. ಸೊ ಸೇಮ್ ಟೆಕ್ನಾಲಜಿನಲ್ಲಿ ಏನು ಅಂತಂದ್ರೆ, ಇದು ನಮ್ದೀಗ ಎಸ್ ಆರ್ ಕೆ ಟೆಂಪಲ್ ಆಫ್ ಆಯಿಲ್ಸ್ ಎತ್ತಿನ ಗಾಣ ಇದೆ. ಸೊ ಇಲ್ಲೇ ನಮ್ದು ಕಲ್ಲಿನ ಎತ್ತಿನ ಗಾಣ ಇದೆ. ಆ ಕಲ್ಲಿನ ಗಾಣದಲ್ಲಿ ಏನಾಗುತ್ತೆ ಅಂದ್ರೆ, ಎತ್ತಿನ ಗಾಣ ಅದು ನಿಧಾನಕ್ಕೆ ಸುತ್ತುತ್ತೆ ನಮ್ದು. ಆ ಕಲ್ಲಿನ ಗಾಣಕ್ಕೆ ಸಿಮಿಲರ್ ಆಗಿ ಬೇಕನ್ನೋ ಒಂದು ಉದ್ದೇಶದಿಂದಾನೆ ಈ ಒಂದು ಕಲ್ಲಿಂದು ನಾವು ಮಿಷಿನ್ದು ಶುರು ಮಾಡಿರುವಂಥದ್ದು. ಮತ್ತೆ ಈ ತರ ಟೆಕ್ನಾಲಜಿ ಇರೋದು ಬೆಂಗಳೂರಲ್ಲಿ ವೆರಿ ರೇರ್. ಸೊ ಆಮೇಲೆ ಈ ತರ ಮೂರು ಒಟ್ಟಿಗೆನೆ ಇರುವಂತದ್ದು, ಒಂದು ಎರಡು ಮೂರು ಅಟ್ ಎ ಟೈಮ್ ಅಲ್ಲಿ ಒಂದು ಸ್ಟ್ರೆಚ್ ಅಲ್ಲಿ ಇರುವಂತದ್ದು ನಮ್ಮ ಕರ್ನಾಟಕದಲ್ಲಿ ಇದೊಂದೇ ಇರೋದು ಮಾಡೆಲ್. ಇನ್ ಕರ್ನಾಟಕ ದಿಸ್ ಇಸ್ ದ ಓನ್ಲಿ ಒನ್ ಮಾಡೆಲ್ ಇನ್ ಕರ್ನಾಟಕ. ಸೊ ಅದು ಒಂದು ಸ್ಪೆಷಾಲಿಟಿ, ಇದು ಎಲ್ಲಾನು ಕನೆಕ್ಟಿಂಗ್ ಆಗಿ ಮಾಡ್ಕೊಳೋಂಥದ್ದು. ಮೇಜರ್ ಆಗಿ ಏನಂದ್ರೆ ಇದರಲ್ಲಿ ಹೀಟ್ ಆಗೋದಿಲ್ಲ. ಸೊ ಬೇರೆದ್ರಲ್ಲಿ ಏನಾಗುತ್ತೆ ಅಂದ್ರೆ ಹೀಟ್ ಜನರೇಟ್ ಆಗುತ್ತೆ, ಎರಡು ರಬ್ ಆಗೋದ್ರಿಂದ. ಸೊ ಇಲ್ಲಿ ಇದು ಏನಂತೀರಿ, ಒಳಕಲ್ ಟೆಕ್ನಾಲಜಿ, ಒಳಕಲ್ ಟೆಕ್ನಾಲಜಿ ಅದು ಮಿಕ್ಸಿ ಟೆಕ್ನಾಲಜಿ ಆಗುತ್ತೆ, ಇದು ಒಳಕಲ್ ಟೆಕ್ನಾಲಜಿ ಆಗುತ್ತೆ. ಸೊ ಹಾಗಾಗಿ ಔಟ್ಪುಟ್ಟು ಅಷ್ಟೇ, ನಿಮ್ಗೆ ಈಗೇನು ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಎಲ್ಲ ಕೆಲವೊಂದು ಮಾಡ್ತಾ ಇದ್ದಾರೆ, ಎಷ್ಟೊಂದದು ಆ ಕೋಲ್ಡ್ ಪ್ರೆಸ್ ಅಷ್ಟೊಂದು ಹೀಟ್ ಆಗಬಾರ್ದು. ಮೈನ್ ಆಗಿ ಏನಾಗುತ್ತೆ, ಅಲ್ಲಿ ಹೀಟ್ ಜನರೇಟ್ ಆಗಿದಾಗ ನ್ಯೂಟ್ರಿಷನ್ಸ್ ಬರ್ನ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ, ಎತ್ತಿನ ಗಾಣ ಏನು ನಾವು ಸುತ್ತಿ ಮಾಡ್ತಾ ಇದ್ದೀವಿ ಅದಕ್ಕೆ ಸಿಮಿಲರ್ ಆಗಿರೋದೇ, ಸೇಮ್ ಈಕ್ವಲೆಂಟು ಇದನ್ನೇ ಬರುವಂಥದ್ದು ಇಲ್ಲಿ. ಸೊ ಅದು ಪ್ಲಸ್ ಪಾಯಿಂಟ್ ಇಲ್ಲಿ. ಬಟ್ ಏನಪ್ಪಾ ಅಂದ್ರೆ, ಕ್ವಾಲಿಟಿನಲ್ಲಿ ಟಾಪ್ ಕ್ವಾಲಿಟಿ ಬರುತ್ತೆ, ಎಣ್ಣೆ ಮಾತ್ರ ನಂಬರ್ ಒನ್ ಕ್ವಾಲಿಟಿ. ಇದರಲ್ಲಿ ನೀವು ಈವನ್ ಲ್ಯಾಬ್ ಅಲ್ಲಿ ಚೆಕ್ ಮಾಡೋ, ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ನ ನೀವು ಫೀಲ್ ಮಾಡ್ಬೋದು. ಟೇಸ್ಟ್ ವೈಸು ಕ್ವಾಲಿಟಿ ವೈಸು ಅಲ್ಟಿಮೇಟ್ ಆಗಿರುತ್ತೆ, ನಂಬರ್ ಒನ್ ಕ್ವಾಲಿಟಿ ಬರುತ್ತೆ ಈ ಒಂದು ಕಲ್ಲಿನ ಗಾಣದಲ್ಲಿ ಮಾಡೋದ್ರಿಂದ. ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್, ಪ್ಲಸ್ ಪಾಯಿಂಟ್ ಇರುವಂಥದ್ದು. ಸೊ ನಮಗೆ ಈ ಥರ ಬೆಂಗಳೂರಲ್ಲಿ ಯಾಕೆ ಏನು ಮಾಡೋದು ಅಂತಂದಾಗ, ನಮಗೆ ರೆಫರೆನ್ಸ್ ಬಂದಿದ್ದು ಮತಿವರ್ತನಿ ಟ್ರೇಡರ್ಸ್ ಅವರು, ಸೆಲ್ವರಾಜ್ ಅವರು. ಸೊ ಅವರು ತುಂಬ ಹಳೆಯ ಕಾಲದಿಂದ, ಪುರಾತನ ಅವ್ರ ತಾತನ ಕಾಲದಿಂದ ಮಾಡ್ತಾ ಇದ್ದಾರೆ ಇದನ್ನು. ಸೊ ಫ್ರಮ್ ಸೋ ಮೆನಿ ಇಯರ್ಸು ಅವರ ಆನ್ಸೆಸ್ಟರ್ಸ್ ಕಡೆಯಿಂದನೂ ಇದನ್ನು ಫಾಲೋ ಮಾಡ್ಕೊಂಡು ಬಂದಿರೋದು. ಸೊ ಅವರೇ ರೈಟ್ ಪರ್ಸನ್ ಅಂತೇಳಿ ನಾವು ಅವ್ರಿಗೆ ಕಾಲ್ ಮಾಡಿದ್ವಿ. ಸೊ ಅವರೆಲ್ಲ ನಮ್ಗೆ ಇದೆಲ್ಲ ಈಸ್ ಎ ವೆರಿ ಟ್ರಸ್ಟ್ ವರ್ತಿ, ಒಳ್ಳೆ ರೀತಿಯಲ್ಲಿ ಸರ್ವಿಸು ಕೊಡ್ತಾ ಇದ್ದಾರೆ, ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಸೊ ಹಾಗಾಗಿ ನಾವು ಹೇಳೋದೇನು ಅಂತಂದ್ರೆ, ಈ ಥರದ್ದು ಮಾಡಿದಾಗ ಜನಗಳಿಗೂ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಎಸ್ ಆರ್ ಕೆ ಟೆಂಪಲ್ ಆಫ್ ಆಯಿಲ್ಸು ನಾವು ಬರೀ ಹಾಕಿದ್ರಲ್ಲಿ ಕಡಲೆಕಾಯಿನೆ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಸಾಸಿವೆ, ಐದು ಥರದ ಎಣ್ಣೆ ಇದೆ. ಈಗ ಮತ್ತೆ ಈಗ ಸನ್ಫ್ಲವರ್ ಆಯಿಲು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಒಂದ್ಸಲಿ ನಮ್ಮ ಕೆಂಗೇರಿ ಉಪನಗರದಲ್ಲಿರೋ ಗಾಣಕ್ಕೆ ಭೇಟಿ ನೀಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಮಾಡ್ಬೋದು ನೀವು. ಸೊ ಯಾಕೆಂದ್ರೆ ಹಳೆಯ ಕಾಲದಲ್ಲಿ ಏನಿತ್ತು ಟ್ರೆಡಿಷನಲ್ ಅದನ್ನ ನಾವು ಫಾಲೋ ಮಾಡ್ಬೇಕು, ಮೂಲಕ್ಕೆ ಹೋಗ್ಬೇಕು ನಾವು, ಬೇಸಿಕ್ ಏನಿರುತ್ತೆ ಅನ್ನೋದು. ಆ ಒಂದು ಉದ್ದೇಶ ಇಟ್ಕೊಂಡೇ ಈ ಒಂದು ಕಲ್ಲಿನ ಗಾಣನ ನಾವು ಪರ್ಚೇಸ್ ಮಾಡಿರುವಂಥದ್ದು. ವಿ ಆರ್ ವೆರಿ ಹ್ಯಾಪಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ, ಥ್ಯಾಂಕ್ ಯು ಫಾರ್ ಇಟ್, ಅದೆಲ್ಲ ಬರ್ತಾ ಇದೆ. ಸೊ ಹಾಗಾಗಿ ಗಾಣಕ್ಕೂ ವಿಸಿಟ್ ಮಾಡಿ, ಒಳ್ಳೆ ಆಯಿಲ್ ಇದೆ ಪರ್ಚೇಸ್ ಮಾಡಿ. ಸೊ ಕ್ವಾಲಿಟಿನಲ್ಲಿ ಏನು ಕಾಂಪ್ರಮೈಸ್ ಇರಲ್ಲ, ಟಾಪ್ ಕ್ವಾಲಿಟಿ ಸೀಡ್ ಹಾಕ್ತೀವಿ. ಟಾಪ್ ಇದನ್ನು ಈ ಗಾಣ ಪರ್ಚೇಸ್ ಮಾಡಿದ್ದೆ ಕ್ವಾಲಿಟಿನಲ್ಲಿ ಟಾಪ್ ಬರಬೇಕನ್ನೋದೇ ಉದ್ದೇಶಕ್ಕೆ ಇದನ್ನು ಪರ್ಚೇಸ್ ಮಾಡಿರೋದು. ದಟ್ಸ್ ವೈ ವಿ ಪರ್ಚೇಸ್ ದಿಸ್ ಒನ್. ಸೊ ಇದನ್ನು ನಿಮಗೆ ಬೇಕು ಅನ್ನೋರು, ಸಪ್ಲೈ ಬೇಕನ್ನೋರಾದರೆ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್ ಬಂದ್ಬಿಟ್ಟು ಎಸ್ ಮತಿವರ್ತನಿ ಟ್ರೇಡರ್ಸ್ ಅವರು, ಧರ್ಮಪುರಂ, ಧಾರಾಪುರಂ, ಧಾರಾಪುರಂಲ್ಲಿ ಇರೋದು, ತಿರುಪುರ್ ಡಿಸ್ಟಿಕ್ಕು, ಸೆಲ್ವರಾಜ್ ಅವರು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಸಿಗುತ್ತೆ. ಅವರ ಮೊಬೈಲ್ ನಂಬರ್ 9842 7076 5. ಸೊ ಒನ್ಸ್ ಅಗೇನ್ 9842
7220765 ಸೆಲ್ವರಾಜ್ ಅವರು ಸ್ಪಂದಿಸ್ತಾರೆ, ನಿಮ್ಗೇನಾದ್ರು ಬೇಕಂದಾಗ ಅವರೆಲ್ಲ ಸಪೋರ್ಟಿವ್ ಆಗಿ ಮಾಡ್ತಾರೆ. ಸೊ ಹಾಗಾಗಿ ಎಸ್ ಮತಿವತಿ ನೀಟ್ ರೈಡರ್ಸ್ ಧಾರಾಪುರಂ ತಿರುಪುರ್ ಡಿಸ್ಟಿಕ್ ಅಲ್ಲಿರೋದು. ಸೊ ಎಸ್ ಆರ್ ಕೆ ಟೆಂಪಲ್ ಆಫ್ ಆಯಿಲ್ಸ್ ತುಂಬ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನೋ ಪ್ರಾಬ್ಲಮ್ ಇದ್ದಾಗ ಕಳಿಸ್ತಾರೆ, ಸರ್ವಿಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಕಲ್ಲಿನ ಮಿಷಿನ್ ಮಾಡೋದ್ರಿಂದ ಆಯಿಲ್ ಕ್ವಾಲಿಟಿನಲ್ಲೂ ಇಂಪ್ರೂವ್ ಆಗುತ್ತೆ, ಒಳ್ಳೆ ಟೇಸ್ಟ್ ಎಲ್ಲ ಬರುತ್ತೆ. ಸೊ ಅದಕ್ಕೆ ಇದನ್ನ ನಾವು ರೆಫರ್ ಮಾಡ್ತಾ ಇದ್ದೀವಿ. ಇಟ್ಸ್ ಎ ಗುಡ್ ಪರ್ಚೇಸಿಂಗ್. ಓಕೆ, ಬೇರೆ ಯಾವ್ದು ಹೇಳ್ತೀರಾ? ಮಂಜಿಲಾ ಅಂತ